ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವ ಭಾರತಿ ಸುರೇಶ್ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಮುಡ ವಿಚಾರದಲ್ಲಿ ರಾಜಕಾರಣವನ್ನು ಮಾಡ್ತಾ ಇವೆ ವಿಪಕ್ಷಗಳು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ವಿಪಕ್ಷಗಳು ವಿನಾಕಾರಣ ರಾಜಕಾರಣವನ್ನು ಮಾಡ್ತಿವೆ, ಕಳೆದ ಬಾರಿಯೇ ಚರ್ಚೆ ಆಗಿದೆ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು. ಮತ್ತೊಂದು ಕಡೆ ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಡೀತಾ ಇದೆ, ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ನೇಣ ಹಾಕ್ಕೊಳ್ಬೇಕಾ ಅಂತ ಭಾರತೀಯ ಸುರೇಶ್ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಬುಡ ವಿಚಾರದ ವಿಷಯವನ್ನು ಈ ವೇಳೆ ವಿಪಕ್ಷಗಳು ವಿನಾಕಾರಣ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇವೆ. ಸಮಸ್ಯೆ ಬಗೆಹರಿಸುವುದಕ್ಕೆ ನಾವು ಕೂಡ ರೆಡಿ ಇದ್ದೇವೆ, ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧವಿದೆ, ಆದರೂ ಕೂಡ ವಿಪಕ್ಷಗಳು ವಿನಾಕಾರಣ ಎಸ್ ಮಾತಾಡಿದರೆ ಭಾರತ ಸುರೇಶ್ ನೋಡೋಣ. ಅಕ್ರಮ ನಡೆದಿದೆ, ಇನ್ನೊಂದು ಮತ್ತೊಂದು ನಡೆದಿದೆ ಅಂತ ಹೇಳ್ಬಿಟ್ಟು ಸೆಷನಲ್ಲಿ ಆಪಾದನೆಗಳು ಮಾಡಿದ್ಮೇಲೆ ನಾವು ದೇಸಾಯಿ ಅವರು ರಿಟೈರ್ಡ್ ಜಡ್ಜ್ ಅವರ ಕಮಿಟಿ ಮಾಡಿದ್ದೀವಿ, ಅದ್ರ ಜೊತೆಯಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತೆ. ಇನ್ನೇನು ಮಾಡೋಕ್ಕಾಗ್ತದೆ, ನೇಣು ಹಾಕ್ಕೋಬೇಕ ನಾವು? ಹಂಗಾದ್ರೆ ಸುಮ್ಮನೆ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳೋಕ್ಕೆ ವಿಚಾರ ಇಲ್ಲ. ರೈತರುಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕದ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಗಮನ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮಹತ್ವವಾದ ಚರ್ಚೆಗಳು ನಡೀಬೇಕು. ಉತ್ತರ ಕರ್ನಾಟಕದವ್ರ ಸಮಸ್ಯೆಗಳಿದ್ದಾವೆ, ಇಡೀ ರಾಜ್ಯದ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರದ್ದು ಏನಾದರೂ ಸಹಕಾರ ಇದ್ದರೆ, ಸಲಹೆಗಳಿದ್ರೆ ಸರ್ಕಾರಕ್ಕೆ ಕೊಡಬೇಕೆ ಹೊರತು ಈ ಥರ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದ್ರ ಸಿದ್ದರಾಮಯ್ಯ ಅವ್ರದ್ದು ನಾವು ರೆಡಿ ಇದ್ದೀವಿ ರೀ. ನಾವು ಸರಿ ಕಡೆ ಕ್ಯಾಮ್ರಾ ಸರ್, ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಈ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸರ್ಕಾರಗಳು ಏನಾದರೂ ಜವಾಬ್ದಾರಿ ತೋರಿಸ್ಕೊಡುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ರಾಜಕಾರಣಕ್ಕೋಸ್ಕರ ಸುಳ್ಳು ಸುಳ್ಳು ಆಪಾದನೆ ಮಾಡಿದ್ರೆ